ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರಿ ಆಗಿರುವ ಇನ್ಸ್ಟೆಂಟ್ ಆಗಿ ಮಾಡುವ ರವೆ ದೋಸೆ ಅದ್ರ ಜೊತೆಗೆ ಒಂದು ರುಚಿಯಾದ ಟೊಮೆಟೊ ಗೊಜ್ಜು ಎರಡು ಕೂಡ ತುಂಬಾನೇ ಈಸಿಯಾದ ರೆಸಿಪಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು ಅದರಲ್ಲಿ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಟೊಮೆಟೊವನ್ನ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೂರು ಟೊಮೆಟೊವನ್ನ ಹಾಕಿದ್ದೇನೆ ನಂತರ ಇದರ ಜೊತೆಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನ ಹಾಕಿದ್ದೇನೆ ಒಂದು ಮುಚ್ಚಳವನ್ನ ಮುಚ್ಚಿ ಈ ರೀತಿಯಾಗಿ ಇದು ಫ್ರೈ ಆಗ್ಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷದಲ್ಲೆಲ್ಲ ಟೊಮೆಟೊ ಮೆತ್ತಗಾಗ್ತದೆ ಮೆತ್ತಗಾದ ನಂತರ ಅದರ ಮೇಲ್ಗಡೆ ಇರುವ ಸಿಪ್ಪೆ ಏನಿದೆ ಅದನ್ನ ತೆಗಿಲಿಕ್ಕೆ ಬರ್ತದೆ ತುಂಬಾ ತೆಳ್ಳಗಿನ ಸಿಪ್ಪೆ ಇರ್ತದೆ ಇದನ್ನ ನಿಧಾನವಾಗಿ ಈ ರೀತಿ ತೆಗೆದು ಹಾಕ್ಬೇಕು ಸಿಪ್ಪೆ ಇಟ್ಟಾಗ ಅದು ನುಣ್ಣಗೆ ಆಗುದಿಲ್ಲ ಹಾಗಾಗಿ ಸಿಪ್ಪೆಯನ್ನ ತೆಗೆದ್ ಹಾಕ್ಬೇಕು ನಂತರ ಈ ರೀತಿ ಒಂದು ಮ್ಯಾಶರ್ ಇಂದ ನಾನು ಇದನ್ನ ಚೆನ್ನಾಗಿ ಹಿಸ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎಲ್ಲವೂ ಕೂಡ ಚೆನ್ನಾಗಿ ಹಿಸುಕಿ ಆಗಿದೆ ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ ನಂತರ ಚಿಕ್ಕದಾಗಿ ಕಟ್ ಮಾಡಿದ ಒಂದು ಅರ್ಧ ಭಾಗದಷ್ಟು ಹಸಿ ಮೆಣಸು ಒಂದು ಅರ್ಧ ಟೀ ಚಮಚ ಆಗುವಷ್ಟು ಖಾರದ ಪುಡಿಯನ್ನ ಹಾಕಿದ್ದೇನೆ ಇದನ್ನ ಸಣ್ಣ ಉರಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಬೆಂಕಿಯನ್ನ ಚಿಕ್ಕದಾಗಿ ಇಟ್ಕೊಳ್ಬೇಕು ತುಂಬಾ ಕುದಿಸುವ ಅಗತ್ಯ ಇಲ್ಲ ಮಿಕ್ಸ್ ಮಾಡಿ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನ ಹಾಕಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಈರುಳ್ಳಿ ಇಲ್ಲಿ ಹಾಗೆ ಹಸಿಯಾಗಿ ಇರಬೇಕು ತಿನ್ನುವಾಗ ರುಚಿ ಆಗ್ತದೆ ಅದನ್ನ ಬೇಯಿಸುವ ಅಗತ್ಯ ಇಲ್ಲ ಇದೊಂದು ಸಿಂಪಲ್ ಆದ ಟೊಮೆಟೊ ಗೊಜ್ಜು ಬೇಗನೆ ಆಗ್ತದೆ ಇದನ್ನ ರವೆ ದೋಸೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಗಡಿ ಬಿಡಿ ಇದ್ದಾಗ ಚಪಾತಿ ಪೂರಿಗಳ ಜೊತೆ ಕೂಡ ಸರ್ವ್ ಮಾಡ್ಬೋದು ಮಿಕ್ಸ್ ಮಾಡಿ ರುಚಿಯ ಬ್ಯಾಲೆನ್ಸಿಗೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಜೋನಿ ಬೆಲ್ಲವನ್ನ ಸೇರಿಸ್ಕೊಂಡಿದ್ದೇನೆ ಮಿಕ್ಸ್ ಮಾಡಿ ಬದಿಗಿಟ್ಕೊಂಡಿದ್ದೇನೆ ಈಗ ರವ ದೋಸೆಯನ್ನ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟಿಗೆ ಬಳಸುವ ಬಾಂಬೆ ರವವನ್ನು ಬಳಸಿದ್ದೇನೆ ನಂತರ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಹಾಕೊಳ್ತಾ ಇದ್ದೇನೆ ನಿಮಗೆ ತುಂಬಾ ಗರಿಯಾಗಿ ಬರಬೇಕು ಅಂದ್ರೆ ಒಂದೂವರೆ ಕಪ್ ತನಕ ಕೂಡ ಅಕ್ಕಿ ಹಿಟ್ಟನ್ನ ಬಳಸಬಹುದು ನಂತರ ಒಂದ್ ಎರಡು ಟೇಬಲ್ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೇನೆ ಮೈದಾ ಹಿಟ್ಟು ಆಪ್ಷನಲ್ ಬೇಕಾದ್ರೆ ಹಾಕ್ಬಹುದು ಚೆನ್ನಾಗಿ ಬರ್ತದೆ ಏಳ್ಸ್ಲಿಕ್ಕೆ ಚೆನ್ನಾಗಾಗ್ತದೆ ಆಗ್ತದೆ ಬೇಡ ಅಂತಿದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಗೆ ಕಲರ್ ಚೆನ್ನಾಗಿ ಬರ್ಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದ್ದೇನೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಬೇಕು ಇನ್ಸ್ಟೆಂಟ್ ಆಗಿ ಮಾಡುದಾದ್ರೂ ಕೂಡ ಒಂದು ಸ್ವಲ್ಪ ಹೊತ್ತು ನೆನಲಿಕ್ಕೆ ಬಿಡಬೇಕು ಆಗ ಮಾತ್ರ ಚೆನ್ನಾಗಿ ಬರ್ತದೆ ರವೆ ಸ್ವಲ್ಪ ನೆನೆಬೇಕು ಆಗ ಮಾತ್ರ ಚೆನ್ನಾಗಾಗ್ತದೆ ನೀರನ್ನ ನೋಡ್ಕೊಂಡು ಸೇರಿಸಿಕೊಳ್ಳೋದು ಒಳ್ಳೇದು ನೀರು ದೋಸೆ ಹಿಟ್ಟಿನ ಹದದಲ್ಲಿ ನೀರಾಗಿ ಮಾಡ್ಕೊಳ್ಬೇಕು ರವೆ ನೆನೆದ ನಂತರ ಮತ್ತೆ ಸ್ವಲ್ಪ ನೀರನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಮೂರರಿಂದ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಸೇರಿಸಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪನು ಗಂಟುಗಳು ಉಳಿಬಾರ್ದು ಇದರಲ್ಲಿ ನೀರಾಗಿಯೇ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಹತ್ತು ನಿಮಿಷದ ನಂತರ ನೋಡ್ಬೋದು ಈ ರೀತಿ ಸ್ವಲ್ಪ ದಪ್ಪ ಆಗಿದೆ ರವೆನೆಂದು ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ ಹಾಗೆ ಚೆನ್ನಾಗಿ ತುರಿದಿಟ್ಟಿರುವ ಶುಂಠಿಯನ್ನ ಹಾಕಿದ್ದೇನೆ ಸ್ವಲ್ಪ ಹಸಿಮೆಣಸು ಕರಿಬೇವಿನ ಸೊಪ್ಪು ಹಾಗೆ ಜೀರಿಗೆ ಜೀರಿಗೆ ಬಿದ್ದಾಗ ರವೆ ದೋಸೆ ತುಂಬಾನೇ ರುಚಿ ಆಗ್ತದೆ ಖಂಡಿತ ಮರೀದೆ ಹಾಕಿ ಜೀರಿಗೆಯನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಸರಿಯಾಗಿ ನೀರಾಗಿಯೇ ಮಾಡ್ಕೊಳ್ಬೇಕು ಹಿಟ್ಟು ದಪ್ಪವಾಗಿದ್ದಾಗ ದೋಸೆಯು ಕೂಡ ದಪ್ಪ ದಪ್ಪ ಆಗ್ತದೆ ಹಾಗಾಗಿ ಹಿಟ್ಟನ್ನ ಸರಿಯಾಗಿ ನೀರನ್ನ ಹಾಕಿ ಹದವಾಗಿ ಮಾಡ್ಕೊಳ್ಬೇಕು ತುಂಬಾ ನೀರಾದ್ರೂ ಕೂಡ ಮತ್ತೆ ಏಳ್ಸ್ಲಿಕ್ಕೆ ಕಷ್ಟ ಆಗ್ಬಹುದು ಒಂದೆರಡು ದೋಸೆಯನ್ನ ಹುಯ್ದು ನೋಡ್ಕೊಂಡು ನೀರನ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಳ್ಬಹುದು ತೊಂದರೆ ಏನಿಲ್ಲ ನಂತರ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ಈರುಳ್ಳಿಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ನಾವು ಡೈರೆಕ್ಟ್ ಆಗಿ ಹಿಟ್ಟಿಗೆ ಹಾಕೋದಕ್ಕಿಂತ ಕಲ್ಲು ಕಾದ ನಂತರ ಕಲ್ಲಿನ ಮೇಲೆ ಹಾಕಿ ಅದಕ್ಕೆ ಹಿಟ್ಟನ್ನ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಏಳ್ತದೆ ಕೂಡ ಹಾಗೆ ತೆಳ್ಳಗೆ ಹಾಕ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಈ ರೀತಿ ದೋಸೆ ಕಲ್ಲಿಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಂಡಿದ್ದೇನೆ ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿಯನ್ನ ಸೇರಿಸ್ಕೊಂಡು ಈಗ ಇದಕ್ಕೆ ಹಿಟ್ಟನ್ನ ಹಾಕ್ಬೇಕು ಈ ರೀತಿ ನಾವು ನೀರು ದೋಸೆ ಎಲ್ಲ ಹಾಕುವ ಹಾಗೆ ಪಟ್ಟನೆ ಹಾಕ್ಬೇಕು ಅದನ್ನ ನಿಧಾನಕ್ಕೆ ಹಾಕ್ಲಿಕ್ಕೆ ಹೋದ್ರೆ ರವ ಬುಡದಲ್ಲಿ ಹೋಗಿ ಕೂರ್ತದೆ ಹಾಗಾಗಿ ಒಮ್ಮೆಲೆ ಇದನ್ನ ಹಾಕಿ ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಬೇಕು ಅದು ಸ್ವಲ್ಪ ಬೆಂದಾದ ನಂತರ ಮುಚ್ಚಳವನ್ನ ಓಪನ್ ಮಾಡಿ ಇಟ್ಟು ಅದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಬೇಯಿಸ್ಕೊಳ್ಬೇಕು ಬೆಂಕಿ ದೊಡ್ಡದಾಗಿಯೇ ಇರಬೇಕು ಚಿಕ್ಕ ಉರಿಯಲ್ಲಿ ಮಾಡಿದ್ರೆ ಈ ದೋಸೆ ಚೆನ್ನಾಗ್ ಎಲ್ಲ ಕಡೆ ಬೆಂಕಿ ಸರಿಯಾಗಿ ತಾಕ್ತಾ ಇರಬೇಕು ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರು ಒಂದು ಭಾಗದಲ್ಲಿ ಬೆಂಕಿ ತಾಕ್ತಾ ಇಲ್ಲ ಅಂದ್ರೆ ಸ್ವಲ್ಪ ದೋಸೆ ಕಲ್ಲನ್ನು ಆ ಕಡೆ ಈ ಕಡೆ ಮೂವ್ ಮಾಡಿ ಕೂಡ ಬೇಯಿಸ್ಕೊಳ್ಬಹುದು ಗರಿ ಗರಿ ಆಗಿರುವ ರವಾ ದೋಸೆ ಚೆನ್ನಾಗಿ ಎದ್ದು ಬರ್ತಾ ಇದೆ ನೋಡ್ಬೋದು ಅರ್ಧ ಗಂಟೆಯಲ್ಲೆಲ್ಲ ಈ ದೋಸೆಯನ್ನ ಮಾಡಿ ಚಟ್ನಿಯನ್ನು ಕೂಡ ಮಾಡಿ ಮುಗಿಸ್ಬೋದು ದೋಸೆ ಬೇಯ್ಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗ್ತದೆ ನೋಡಿದ್ರೆ ಗೊತ್ತಾಗಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ಈ ದೋಸೆಯನ್ನ ಮಾಡಿ ಇಡ್ಲಿಕ್ಕೆ ಬರುವುದಿಲ್ಲ ಇನ್ಸ್ಟೆಂಟ್ ಆಗಿ ಮಾಡಿ ತಕ್ಷಣ ಬಿಸಿ ಬಿಸಿಯಾಗಿ ಇರುವಾಗಲೇ ತಿನ್ಬೇಕು ಒಂದ್ ಸ್ವಲ್ಪ ಹೊತ್ತು ಬಿಟ್ರೂ ಕೂಡ ಅದು ರುಚಿಯಾಗುದಿಲ್ಲ ತಿನ್ಲಿಕ್ಕೆ ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡ್ಬೇಕು ಪ್ರತಿ ದೋಸೆ ಹುಯ್ದಾದ ನಂತರ ಕಲ್ಲನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಎಣ್ಣೆಯನ್ನ ಸೋರ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ದೋಸೆಯನ್ನ ಹಾಕಬೇಕು ರವ ತಡಲದೆ ಹೋಗಿ ಕೂತಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ದೋಸೆಯನ್ನ ಹಾಕ್ಬೇಕು ಕೆಲವೊಮ್ಮೆ ಸ್ವಲ್ಪ ಹೊತ್ತಿನ ನಂತರ ರವೆ ದಪ್ಪ ಆಗ್ತಾ ಬರ್ತದೆ ಆಗಬೇಕಾದ್ರೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನ ಹಾಕ್ಬೇಕಾಗ್ತದೆ ಗರಿ ಗರಿಯಾದ ರವಾ ದೋಸೆಯನ್ನ ಸರ್ವ್ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ರುಚಿ ರುಚಿಯಾದ ಟೊಮೆಟೊ ಗೊಜ್ಜು ರೆಸಿಪಿ ಎಲ್ಲ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ರೆಸಿಪಿಯನ್ನ ಟ್ರೈ ಮಾಡಿ ಅನಿಸಿಕೆಯನ್ನ ಹೇಳೋದನ್ನ ಮಾತ್ರ ಮರಿಬೇಡಿ ಇದರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿಯನ್ನು ಕೂಡ ಸರ್ವ್ ಮಾಡ್ತಾ ಇದ್ದೇನೆ ಜೊತೆಗೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿದ್ರೆ ಅದರ ರುಚಿನೇ ಬೇರೆ ತಿಂಡಿಯ ಜೊತೆಗೆ ಒಂದೆರಡು ಪೀಸ್ ಹಣ್ಣುಗಳನ್ನು ಕೂಡ ಇಡ್ತಾ ಇದ್ದೇನೆ ಇವೆಲ್ಲವೂ ಇದ್ರೆ ಒಂದು ಪರ್ಫೆಕ್ಟ್ ಆದ ತಿಂಡಿ ರೆಡಿ ಆಗ್ತದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ದೋಸೆ ಕೂಡ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೀವು ನೋಡಬಹುದು ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡಿ ತಣ್ಣಗಾದ ನಂತರ ತಿನ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗ್ ಇವತ್ತಿನ ರವೆ ದೋಸೆ ಇಷ್ಟಾಗಿದೆ ಅನ್ಕೊಳ್ತೇನೆ ಇನ್ನೂ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ